ಸಿಎಎ ಎನ್ಆರ್ಸಿ ಕಾಯ್ದೆ ಮೂಲಕ ಬಿಜೆಪಿ ವೋಟ್ ಬ್ಯಾಂಕ್ ರಾಜಕಾರಣ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಆದರೆ ಜನರ ಗಮನವನ್ನ ಬೇರೆಡೆ ಸೆಳೆಯಲು ಸಿಎಎ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ ಎಂದು ಕೇಂದ್ರದ ವಿರುದ್ಧ ಎನ್ಎನ್ ಐ ಅಧ್ಯಕ್ಷ ಅಯೂಬ್ ಖಾನ್ ವಾಗ್ದಾಳಿ ನಡೆಸಿದರು ಮುಸಲ್ಮಾನರ ವಿರುದ್ಧ ಕೇಂದ್ರದಿಂದ ಸೇಡಿನ ರಾಜಕಾರಣ ಎಂದು ಕಿಡಿಕಾರದವರು ನಮ್ಮ ಕರ್ನಾಟಕವನ್ನ ಒಂದು ರಾಷ್ಟ್ರವನ್ನಾಗಿ ಮಾಡಲಿ ದೇಶದಲ್ಲಿ ಅಶಾಂತಿ ಉಂಟು ಮಾಡುವ ನಿಮ್ಮ ಆಡಳಿತ ನಮಗೆ ಬೇಡ ಎಂದಿದ್ದಾರೆ ನಾರ್ತ್ ಇಂಡಿಯಾ ಪದ್ಯತಿ ನಮಗೆ ಬೇಕಿಲ್ಲ ಎಂದು ಅಯೂಬ್ ಖಾನ್ ಗರಂ ಆಗಿದ್ದು ಎನ್ಆರ್ ಸಿಎಎ ಕಾಯ್ದೆ ಕೈ ಬಿಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಚಿಂತನೆ ನಡೆಸುವಂತೆ ಕೂಡ ಇದೇ ಸಂದರ್ಭದಲ್ಲಿ ಅಯೂಬ್ ಖಾನ್ ಆಗ್ರಹಿಸಿದ್ರು ಎನ್ಆರ್ಸಿಯಿಂದ ದೇಶಕ್ಕೆ ಲಾಭ ಏನು ಸಿಎಎ ದೇಶಕ್ಕೆ ಲಾಭ ಏನು ಈ ದೇಶದ ಮುಸಲ್ಮಾನರು ಈ ದೇಶದ ಮುಸಲ್ಮಾನರು ಪ್ರಪಂಚದ ಮಾದರಿ ಇರ್ತಕ್ಕಂಥ ಮುಸಲ್ಮಾನರು ನಮಗೆಲ್ಲ ಸಮಸ್ಯೆ ಬೇಕಿಲ್ಲ ಜಾತಿವಾದ ಬೇಕಿಲ್ಲ ನೀವೇನಾದರೂ ನಿಮ್ಮ ಚಾಳಿ ಹಿಂಗೆ ಇದೇ ರೀತಿ ಮುಂದೂಡಿಸ್ರೆ ಬೇಡ ನಮ್ಮ ಕರ್ನಾಟಕ ರಾಜ್ಯ ಕನ್ನಡ ರಾಷ್ಟ್ರನ ಘೋಷಣೆ ಮಾಡಿ ಕರ್ನಾಟಕ ರಾಜ್ಯ ಪ್ರಪಂಚಕ್ಕೆ ಮಾದರಿ ದೇಶ ಆಗಿ ಕನ್ನಡ ರಾಷ್ಟ್ರ ಘೋಷಣೆ ಮಾಡಿ ನಮಗೆ ಒಂದು ಪ್ರಧಾನಮಂತ್ರಿ ಕೊಡಿ ಈ ರಾಜ್ಯಕ್ಕೆ ನಮಗೆ ಒಂದು ರಾಷ್ಟ್ರಪತಿಗಳು ಕೊಡಿ ಇದೇ ಇಡೀ ಪ್ರಪಂಚದಲ್ಲಿದೆ ಒಂದು ಸಾವಿರಕ್ಕೂ ಒಂದು ರಾಷ್ಟ್ರ ಇದೆ ಮೂವತ್ತಾರು ಸಾವಿರಕ್ಕೂ ಒಂದು ರಾಷ್ಟ್ರ ಮಾಡ್ಕೊಂಡಿದ್ದಾರೆ ನಲವತ್ತೈದು ಸಾವಿರಕ್ಕೂ ಜನಸಂಖ್ಯೆ ಇರ್ತಕ್ಕಂಥ ರಾಷ್ಟ್ರ ಆಗಿದೆ ಇವತ್ತು ನಾವೆಲ್ಲ ಕನ್ನ ಕನ್ನಡಿಗರಲ್ಲಿ ಆರು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ನಮಗೆ ಬೇಡ ಬೇರೆ ತಮಿಳ್ನಾಡು ಆಂಧ್ರ ಯು ಪಿ ಎಂ ಪಿ ಹಿಮಾಚಲ ಪ್ರದೇಶ ಆ ಕಡೆದೆಲ್ಲ ದರಿದ್ರನ್ನು ತಂದು ನಮ್ಮ ಕರ್ನಾಟಕದಲ್ಲಿ ಹಾಕಿ ನಮ್ಮ ನೆಮ್ಮದಿಗೆ ಭಂಗ ತನ್ನಬೇಡಿ ನಮಗೆ ರಾಷ್ಟ್ರ ಘೋಷಣೆ ಮಾಡಿ ಕರ್ನಾಟಕ ಕೆನಡ ರಾಷ್ಟ್ರ ಇಲ್ವ ರಾಷ್ಟ್ರದಲ್ಲಿ ಈಗ ಪ್ರಪಂಚದಲ್ಲಿ ಅದು ಕೆನಡ ರಾಷ್ಟ್ರ ಆಗಿದೆ ಇದು ಕನ್ನಡ ರಾಷ್ಟ್ರ ಆರು ಕೋಟಿ ಮೂವತ್ತು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಕನ್ನಡ ರಾಷ್ಟ್ರ ಅಂತ ಘೋಷಣೆ ಮಾಡಿ ಯಾಕೆ ನಮ್ಮ ನೆಮ್ಮದಿಗೆ ಭಂಗಾತಂತಿದ್ದೀರಿ ನೀವು